ಚಿಕ್ಕಬಳ್ಳಾಪುರ ನಗರದ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜಿನಲ್ಲಿ ಎಥ್ನಿಕ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಥ್ನಿಕ್ ಡೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಉಪನ್ಯಾಸಕರು ವಿವಿಧ ದೇಸಿ ಉಡುಪುಗಳಲ್ಲಿ ಮಿಂಚಿದರು. ನಂತರ ಕಾರ್ಯಕ್ರಮದ ಬಗ್ಗೆ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜಿನ ಮುಖ್ಯಸ್ಥರಾದ ಲೋಕೇಶ್ ಅವರು ವಿವರಣೆಯನ್ನು ನೀಡಿದರು. ನನ್ನ ಹೆಸರು ಎಸ್ ವಿ ಲೋಕೇಶ್ ಅಂತ, ಅಧ್ಯಕ್ಷರು ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಶಿಕ್ಷಣ ಅಂದರೆ ಬರೀ ಕೂಡಿಸಿ ಓದಿಸುವಂಥದ್ದು ಅಲ್ಲ, ಪಠ್ಯೇತರ ಚಟುವಟಿಕೆಗಳು ಮಕ್ಕಳಿಗೆ ಅಗತ್ಯ ಅನ್ನೋದು ಪರಿಗಣಿಸಿದ್ದು. 3 ದಿನಗಳ ಕಾರ್ಯಕ್ರಮವನ್ನು ನಾವು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ 30/12/19 ಬರೀ ಯಾವ ಮಗುವೂ ಸಹ, ಯಾವ ವಿದ್ಯಾರ್ಥಿ ಪಿ ಯು ಕಾಲೇಜ್ ವಿದ್ಯಾರ್ಥಿಯೂ ಸಹ ಒಂದು ಪುಸ್ತಕವನ್ನು ಸರ್ ತರ್ದಿರ, ಬರೀ ಸ್ಪೋರ್ಟ್ಸನ್ನು ಅರೇಂಜ್ ಮಾಡಿದ್ವು. ಇದರಲ್ಲಿ ಹೆಣ್ಣು ಮಕ್ಕಳು ಕಬಡ್ಡಿ, ಗಂಡು ಮಕ್ಕಳು ಕಬಡ್ಡಿ, ವಾಲಿಬಾಲು, ಥ್ರೋಬಾಲು, ಈ ರೀತಿ ನಮ್ಮ ಇಂಡಿಯಾ ಭಾರತದಲ್ಲಿರುವಂತಹ ಕ್ರೀಡೆಗಳನ್ನು ಅವತ್ತು ಸಂಜೆ 5 ಗಂಟೆವರೆಗೂ ಆಯೋಜಿಸಿದ್ದು, ಬಹುಮಾನಗಳನ್ನು ವಿತರಿಸಿ ಒಂದು ವಿಧವಾದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಂತರ 31/12/2019 ಮಂಗಳವಾರ ಕಲ್ಚರಲ್ ಆಕ್ಟಿವಿಟೀಸ್, ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೆವು. ಬೆಳಿಗ್ಗೆ 9 ಗಂಟೆಯಿಂದ 5:30 ಬರೀ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಮ್ಮ ನ್ಯೂಟನ್ ಕಾಲೇಜಿನ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಂದ ಮಾಡಿದ್ದೀವಿ. ಇದರಲ್ಲಿ ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಭಾವಗೀತೆ ಸ್ಪರ್ಧೆ ಆಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು, ಕ್ವಿಜ್ ಆಗಿರ್ಬೋದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು, ಫಿಲಿಮ್ ಸಾಂಗ್ಸು ಹಾಡುವಂಥದ್ದು, ಜನಪದ ಗೀತೆಗಳನ್ನು ಹಾಡುವಂಥದ್ದು, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಈಚೆ ತರಬೇಕು ಅನ್ನೋ ಉದ್ದೇಶದಿಂದ ಈ ನಿನ್ನೆ ಇಡೀ ದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು, ಅವ್ರಿಗೆ ಬಹುಮಾನಗಳನ್ನು ವಿತರಿಸಿದ್ದೀವಿ. ನಂತರ 3ನೇ ದಿನವಾಗಿ ಇವತ್ತು ಸಹ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಎಥ್ನಿಕ್ ಡೇ, ಅವರ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಬರಬೇಕು ಅಂತ ಹೇಳಿ ಮಕ್ಕಳಿಗೆ ಹೇಳಿದಾಗ ಎಲ್ಲ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಬಂದಿದ್ದು. ಇದೇ ದಿನ ಒಂದು ಸ್ಟೇಜ್ ಪ್ರೋಗ್ರಾಮನ್ನು ನಾವು ಸಹ ಅರೇಂಜ್ ಮಾಡಿದ್ದೇವೆ. ಇದು 4ನೇ ವರ್ಷದ ಕಾರ್ಯಕ್ರಮ ಆಗಿರುತ್ತೆ. ವಿದ್ಯಾರ್ಥಿಗಳು ತನು ಮನ ಧನದಿಂದ ಸಪೋರ್ಟನ್ನು ನೀಡಿದ್ದಾರೆ. ಅವರ ಪ್ರತಿಭೆಯನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲದು ಅನ್ನಿಸ್ತಾ ಇದೆ. ನಾವು ಅಮಾಯಕ ಅಂದ್ಕೊಂಡಿರೋರಂತಾರಲ್ಲ, ವಿವಿಧ ರೀತಿಯ ಒಂದು ಕಲಾ ಪ್ರತಿಭೆಗಳನ್ನು ತೋರಿಸ್ತಾ ಇದ್ದಾರೆ. ಒಬ್ಬ ಹುಡುಗಿ ಬರೀ ಓದೋಕೆ ಮೀಸಲು ಅಂತ ಇದ್ದರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದರೆ ನಮಗೆ ಆಶ್ಚರ್ಯ ಪಡ್ತಾ ಇದ್ದೀವಿ. ನಾವು ಎಲ್ಲಿತ್ತು ಈ ಟ್ಯಾಲೆಂಟು, ಇಷ್ಟು ದಿನ ಎಲ್ಲಿ ಬಚ್ಚಿಕೊಂಡಿದ್ರು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವರು ಈ ಕಾರ್ಯಕ್ರಮದಿಂದ ಈ ಟ್ಯಾಲೆಂಟನ್ನು, ಮಕ್ಕಳ ಟ್ಯಾಲೆಂಟನ್ನು ಹೊರಗಡೆಯಿಂದ ತರುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅಂತ ನಮ್ಗೆ ಭಾಳ ಖುಷಿ ಆಗ್ತಿದೆ. ನನ್ನ ಹೆಸರು ಅಬ್ರಾರು, ನಾನು ನ್ಯೂಟನ್ ಗ್ರಾಮರ್, ನಾನು ನ್ಯೂಟನ್ ಪಿ ಯು ಕಾಲೇಜಲ್ಲಿ ಸೆಕೆಂಡ್ ಇಯರ್ ಕಾಮರ್ಸ್ ಓದ್ತೀನಿ. ನಂಗೆ ತುಂಬ ಚೆನ್ನಾಗಿ ಅನಿಸ್ತಿದೆ, ಯಾಕಂದರೆ ನಮ್ಮ ಕಾಲೇಜ್ 3 ಡೇಸ್ ಫೆಸ್ಟ್ ಮಾಡ್ತವೆ. ನಾವು ಥ್ರೋಬಾಲು, ವಾಲಿಬಾಲು ಮತ್ತು ಆ್ಯಂಕರಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ, ಮತ್ತು ಡಿಬೇಟು, ಕ್ವಿಜಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಅನಿಸ್ತಿದೆ ನಮಗೆ. ಮತ್ತು ಹಿಂಗೆ ನಮಗೆ ಎನ್ಕರೇಜ್ ಮಾಡಿ ನಮ್ಗೆ ಇದು ಮಾಡಿದ್ರೆ ನಮ್ಗೆ ಚೆನ್ನಾಗಿ ಅನಿಸ್ತಿದೆ ಇರುತ್ತೆ. ಇದಕ್ಕೆ ಆರ್ಗನೈಸ್ ಮಾಡಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಫ್ರೆಂಡ್ಸು ತುಂಬ ಎಂಜಾಯ್ ಮಾಡಿದ್ರು, ಅದಕ್ಕೆ ಥ್ಯಾಂಕ್ ಯು ಮಿಸ್. ಥ್ಯಾಂಕ್ ಯು ಸರ್. ಓಕೆ.